ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೋಸ್ತಿ ಸರ್ಕಾರ ಪತನಕ್ಕೆ ಅತೃಪ್ತ ಶಾಸಕರು ಕಾರಣವಲ್ಲ, ದೋಸ್ತಿ ಸರ್ಕಾರದ ಪತನಕ್ಕೆ ಬಿಜೆಪಿ ಪಕ್ಷವೂ ಕೂಡ ಹೊಣೆಯಲ್ಲ, ಮೈತ್ರಿ ನಾಯಕರು ಮಾಜಿ ಸಿಎಂ ಕಾರಣ ಅಂತ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಮೈಸೂರಿನಲ್ಲಿ. ಇವತ್ತು ಅತೃಪ್ತ ಅನರ್ಹ ಶಾಸಕರಾಗಿರುವಂತ ಎಚ್ ವಿಶ್ವನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಜೆಡಿಎಸ್ ನಲ್ಲಿ ಗೆಲ್ಲಿಸಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರು, ಆದ್ರೆ ಅಧಿಕಾರವನ್ನ ಮಾತ್ರ ಕೊಡ್ಲಿಲ್ಲ, ಜವಾಬ್ದಾರಿ ಕೊಟ್ರು ಅಧಿಕಾರವನ್ನ ಕೊಡ್ಲಿಲ್ಲ, ನಮ್ಮನ್ನ ಅವರು ಶಾಸಕರು ಅಂತಾನೆ ನೋಡ್ಲಿಲ್ಲ. ಹುಣಸೂರಿನ ಮತದಾರರಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ, ರಾಜೀನಾಮೆ ನೀಡುವ ಸನ್ನಿವೇಶ ಸೃಷ್ಟಿಯಾಯ್ತು, ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹಳ್ಳಿ ಹಾಕಿ ಎಚ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ದೇವೇಗೌಡರು ನನಗೆ ಕರೆದು ಅವಕಾಶ ಕೊಟ್ರು, ಈಗಲೂ ಕೂಡ ದೇವೇಗೌಡರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಮೈಸೂರಿನಲ್ಲಿ ಅನರ್ಹ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನ್ನಿವೇಶದ ಒತ್ತಡದಿಂದ ನನಗಾದಂತ ಅವಮಾನಗಳಿಂದ ಒಂಥರ ನೆಗ್ಲೆಕ್ಟೆಡ್ ಇದರಿಂದ ನಾನು ಎರಡಕ್ಕೂ ಕೂಡ ರಾಜೀನಾಮೆ ಕೊಡ್ಬೇಕಾಗಿ ಬಂತು. ಅಧ್ಯಕ್ಷ ಸ್ಥಾನ ನಾಡ್ದು ಅಧ್ಯಕ್ಷ ಸ್ಥಾನ ಅಧ್ಯಕ್ಷನಾಗಿ ಅಷ್ಟೇ ಇದ್ದಿದ್ದು, ನಾನು ಅಧ್ಯಕ್ಷನಾಗಿ ಅಷ್ಟೇ ಇದ್ದಿತ್ತು. ಇವತ್ತು ನಾರಾಯಣಗೌಡರು ಕೆ ಆರ್ ಪೇಟೆಯವರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾತಕ್ಕಾಗಿ ಕೊಟ್ರು? ಒಂದು ಬ್ಲಾಕ್ ಪ್ರೆಸಿಡೆಂಟ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಅವ್ರ ಕೈಲಿ. ನಾನೇ ಆದೇಶ ಕೊಟ್ಟೆ ಬ್ಲಾಕ್ ಪ್ರೆಸಿಡೆಂಟ್ ಕೆ ಆರ್ ಪೇಟೆಗೆ, ನೆಕ್ಸ್ಟ್ ಡೇನೇ ಅದಕ್ಕೆ ಸ್ಟೇ ಬಂತು. ಆಮೇಲೆ ಗೊತ್ತಾಯ್ತು, ಇಲ್ಲ ಇಲ್ಲ ಇವ್ರದ್ದು ಇದೇ ಕೊನೆ, ನೆಕ್ಸ್ಟ್ ಎಮ್ ಎಲ್ ಎ ಅವ್ರ ಮಗಳು ಬರ್ತಾರೆ ಅಲ್ಲಿಗೆ, ಹಾಗಾಗಿ ಇದನ್ನು ಸ್ಟೇ ಮಾಡಿದ್ದಾರೆ ಅಂತಂತ ಹೇಳಿ. ಸೊ ಭಾಳ ಅವಮಾನಿತರಾದರು ಅವರು. ಒಬ್ಬ ಮನುಷ್ಯನನ್ನು ಒಬ್ಬ ವ್ಯಕ್ತಿಯನ್ನು ಆಳುವಂಥದ್ದು ನನ್ನ ಅಧಿಕಾರ ಅಂತಸ್ತು ಆಡಳಿತ ಇದೆಲ್ಲ, ನನ್ನನ್ನು ಆಳ್ತಕ್ಕಂಥದ್ದು ನನ್ನ ಮನಸ್ಸು. ಆ ಮನಸ್ಸು ಘಾಸಿಯಾದಾಗ ಇಂಥ ತೀರ್ಮಾನಗಳು ಆಗ್ಬಿಡ್ತವೆ. ಸನ್ನಿವೇಶದ ಒತ್ತಡದಿಂದ ಓ ನೀವು ನೋ ನೋ ತೆಲ ಆ ವಾದಕ್ಕೆ ಇವತ್ತಿನ ದಿವಸ ಆ ವಾದಕ್ಕೆ ಎಲ್ಲಿದೆ ಎಲ್ಲಿದೆ ಬೆಲೆ ಅದು ವಾದಕ್ಕೆ ಇವತ್ತಿನ ದಿವಸ? ಎಸ್ ನಿಜ ಹೇಳಿದ್ದೀನಿ ಹೇಳಿದ್ದೀನಿ. ಕಾಲಘಟ್ಟ ಕಾಲ ನೋ 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಹಲವಾರು ಸಿದ್ಧಾಂತಗಳು ಬಂದು ಹೊಟ್ಟೋದು. ತಾನಿಟ್ಟ ಸಿದ್ಧಾಂತಕ್ಕೆ ತತ್ವಕ್ಕೆ ನನಗೇನು ಇಷ್ಟೇ ಇಲ್ಲದೆ ಇರುವಾಗ ರಾಜೀನಾಮೆ ಕೊಟ್ಟವರು ಹಣಕ್ಕಾಗಿ ಮಾರಿಕೊಂಡವರಲ್ಲ, ಪದವಿಗಾಗಿ ಪದವಿ ತ್ಯಾಗ ಮಾರಿಕೊಂಡವರು ಅಲ್ಲ, ಇದು ಆಪರೇಷನ್ ಕಮಲ ಅಲ್ಲವೇ ಅಲ್ಲ ಅಂತ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ನಾವು ಯಾವುದೇ ಹಣಕ್ಕೂ ಕೂಡ ಬಗ್ಗಿಲ್ಲ, ನಾವು ಯಾವುದೇ ರೀತಿಯಾದಂತಹ ಹಣಕ್ಕೋಸ್ಕರ ರಾಜೀನಾಮೆ ಕೊಟ್ಟಿಲ್ಲ, ಪದವಿಗೋಸ್ಕರ ಪದವಿ ತ್ಯಾಗವನ್ನ ಮಾಡಿಲ್ಲ ಅಂತ, ಇದು ಆಪರೇಷನ್ ಕಮಲ ಅಲ್ಲವೇ ಅಲ್ಲ ಅಂತ ವಿಶ್ವನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಆಪರೇಷನ್ ಕಮಲ ಅಲ್ಲ, ಆಪರೇಷನ್ ಕಮಲ ಅಲ್ಲ ಅಂತ ಪದೇ ಪದೇ ಪುನರುಚ್ಚರಿಸಿದ್ದಾರೆ. ಮತ್ತು ಒಂದ್ ಕಡೆ ಮುನಿರತ್ನ, ಸೋಮಶೇಖರ್, ಭೈರತಿ ಎಲ್ಲರೂ ಕೂಡ ದುಡ್ಡಿನ ಕುಳಗಡೆ ಕಂಡ್ರಿ, ಯಾಕ್ರಿ ಅವರು ರಾಜೀನಾಮೆ ಕೊಡ್ತಾರೆ ದುಡ್ಡಿಗೋಸ್ಕರ? ನಿಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಹಣಕ್ಕಾಗಿ ಹೋದ್ರು ಅಂತ ಹೇಳ್ತಾ ಇದ್ದಾರೆ ಅವರು, ಇದೆಲ್ಲ ಬರೀ ಆರೋಪ ಅಂತ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಪತನಕ್ಕಾಗಲಿ ಸ್ಥಾಪನೆಗಾಗಲಿ ನಾವೇನು 20 ಜನ ಶಾಸಕರು ಕಾರಣರಲ್ಲ, ಅಥವಾ ಹೊಸದಾಗಿ ಬಂದಂತ ಸರ್ಕಾರದ ಪಕ್ಷ ಬಿಜೆಪಿಯು ಕಾರಣವಲ್ಲ. ಇದಕ್ಕೆ ಕಾರಣ ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾ ಇದ್ದಂಥ ಪಾಲುದಾರ ಪಕ್ಷಗಳ ನಾಯಕರುಗಳ ನೇರ ಹೊಣೆಗಾರಿಕೆ ಇದಕ್ಕೆ, ಮತ್ತು ಎರಡೂ ಪಾಲುದಾರ ಪಕ್ಷಗಳಲ್ಲಿ ಆಂತರಿಕ ಸಮನ್ವಯ ಇಲ್ಲದೆ ಸಂಶಯಗಳು ಜಾಸ್ತಿ ಆಗಿದ್ದರಿಂದ ಇವೆಲ್ಲ ಆದರೂ ಹೊರತು ಸರ್ಕಾರದ ಪತನಕ್ಕೆ ನಾವು ಕಾಣ್ರಲ್ಲ ಮತ್ತಾರು ಕಾಣ್ರಲ್ಲ. ಇದಕ್ಕೆ
ಸರ್. ವಿಶ್ವನಾಥ್ ಅವರ ಮಾತು ಇಷ್ಟಕ್ಕೆ ನಿಂತಿಲ್ಲ, ಮತ್ತೊಂದ್ ಕಡೆ ಸ್ಪೀಕರ್ ಅವರ ವಿರುದ್ಧನೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ಪೀಕರ್ ಸತ್ಯವಂತ, ಸಂತ, ಗಾಂಧಿವಾದಿ ಅಂತ ಹೇಳ್ತಾರೆ, ಆದ್ರೆ ಸ್ಪೀಕರ್ಗೆ ಸದನದ ನಡವಳಿಕೆನೆ ಸರಿಯಾಗಿ ಗೊತ್ತಿಲ್ಲ, ಸದನದಲ್ಲಿ ಇಲ್ಲದವರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶನೇ ಇಲ್ಲ, ಆದ್ರೂ ಅವಕಾಶ ಮಾಡಿಕೊಟ್ಟು ಇದೆಷ್ಟು ಮಟ್ಟಿಗೆ ಸರಿ ಅಂತ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿದ್ದಂತಹ, ಮಾಜಿ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ, ಮಂತ್ರಿಗಳು, ಸ್ಪೀಕರ್ ಎಲ್ಲರೂ ಕೂಡ ಮಾತನಾಡಿದ್ರು. ಸಂವಿಧಾನ ಉಲ್ಲಂಘನೆ ಮಾಡ್ತಾನೆ, ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ವಿಶ್ವನಾಥ್ ಅವರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಮತ್ತು ಸಿದ್ದರಾಮಯ್ಯ, ಮಂತ್ರಿಗಳು, ಸ್ಪೀಕರ್ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾನೆ, ಸಂವಿಧಾನದ ಬಗ್ಗೆ ಮಾತನಾಡಿದ್ದಾರೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ, ಹಾಗೆ ಸಿಎಂ ಆಗಿದ್ದಂತಹ ಎಚ್ ಡಿ ಕೆ ಅವರ ವಿರುದ್ಧ, ಮತ್ತು ಒಂದ್ ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ವಿಶ್ವನಾಥ್ ಅವರು. ಸೋಲಿನ ಹೊಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾ ಜೆ ಡಿ ಎಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟೆ, ನೀವ್ಯಾಕೆ ಗೂಟ ಹೊಡ್ಕೊಂಡಿದ್ರಿ ಅಂತ, ಮತ್ತೊಂದ್ ಕಡೆ ಕಾಂಗ್ರೆಸ್ನವರನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ ಪತನಕ್ಕೆ ನಾವು ಕಾರಣ ಅಲ್ಲ, ಸರ್ಕಾರ ಬೀಳೋದಕ್ಕೆ ಪಾಲುದಾರರೇ ಹೊಣೆಗಾರರು ಅಂತ ದೋಸ್ತಿ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಶ್ವನಾಥ್. ಯಾವ ಸ್ಪೀಕರ್ ರಮೇಶ್ ಕುಮಾರ್, ನಾನು ಸತ್ಯವಂತ, ಸಂತ, ಮಹಾತ್ಮ ಗಾಂಧಿ, ಪಾರದರ್ಶಕ ಅಂತ ಹೇಳ್ತಿದ್ರು, ನೀವು ಮಾಡಿದ್ದೇನು? ನಾನು ಸದನದಲ್ಲಿಲ್ಲ, ನಾವ್ಯಾರೂ ಇಲ್ಲ, ಎಲ್ಲರ ಬಗ್ಗೆನೂ ಮಾತಾಡಿಸಿದ್ರಿ ಇವತ್ತು. ಬಟ್ ಸದನದ ನಡವಳಿಕೆಗಳೇನಿದ್ದಾವೆ? ದ ಬಿಸ್ನೆಸ್ ಆಫ್ ದ ಹೌಸ್. ಯಾವ ಸದಸ್ಯ ಸದನದಲ್ಲಿ ಹಾಜರಿರೋದಿಲ್ವೋ ಅಂತಹ ಸದಸ್ಯರ ಬಗ್ಗೆ ಮಾತನಾಡುವ ಅಧಿಕಾರ ಯಾರಿಗೂ ಇಲ್ಲ. ಅಂತ ಅಧಿಕಾರವನ್ನು ಕೊಡುವ ಅಧಿಕಾರವೂ ಕೂಡ ಸ್ಪೀಕರ್ಗೆ ಇಲ್ಲ. ಸಂವಿಧಾನವನ್ನು ಉಲ್ಲಂಘನೆ ಮಾಡೋರು, ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಮಾಡ್ತಾನೆ ಭಾಷಣ ಮಾಡ್ತೀರ, ಜನತಂತ್ರ ವ್ಯವಸ್ಥೆ, ಸಂವಿಧಾನದ ಸಂರಕ್ಷಣೆ ಇದೆಲ್ಲವನ್ನು ಕೂಡ. ಸೊ ಹಾಗಾಗಿ ಬಹುಶಃ ಸದನವೂ ಕೂಡ ಅಷ್ಟೇ, ಪರರನ್ನು ನಿಂದಿಸುವುದಕ್ಕೆ ಮೀಸಲಾಯಿತೇ ಹೊರತು, ನಮ್ಗಳೆಲ್ಲ ನಿಂದಿಸುವುದಕ್ಕೆ ಮೀಸಲಾಯಿತೆ ಹೊರತು, ಅದು ಎಷ್ಟು ಲಘುವಾಗಿ, ಎಷ್ಟು ಲಘುವಾಗಿ. ಓ ಅವನೇನ್ರಿ ವಿಶ್ವನಾಥ ದ್ಯಾವಲ ಗೆದ್ದಿದ್ದಂತೆ, ಒಂದೆರಡು ಸರಿ ಗೆದ್ದಿದ್ದಂತೆ ಇಲ್ಲಿಂದ, ಇಷ್ಟು ಲಘುವಾಗಿ. ಸರ್ ನೋಡಿದ್ರಲ್ಲ, ಅನರ್ಹಗೊಂಡಿರುವಂತಹ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಒಂದ್ ಕಡೆ